ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕಲ್ಪವೃಕ್ಷ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಲ್ಪವೃಕ್ಷ ಕ್ಲಾಸಸ್ಸನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ಅನ್ನೋವಂಥ ಒಂದು ಧ್ಯೇಯವಾಕ್ಯದೊಂದಿಗೆ ನಡೆಸ್ತಾ ಇದ್ದೀವಿ. ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಇದು. ಸೊ ಮೊದಲು ನಾವು ಆಫ್ಲೈನ್ ಕ್ಲಾಸಸ್ಗಳನ್ನು ಕೂಡ ನಡೆಸ್ತಾ ಇದ್ವಿ. ಈ ರೀತಿಯಾಗಿರುವಂಥ ಆಫ್ಲೈನ್ ಕ್ಲಾಸಸ್ಗಳು ತುಂಬ ಜನ ತಮ್ಮ ಸಿಲೆಬಸ್ಸನ್ನು ಕೂಡ ಮುಗಿಸ್ಕೊಂಡಿದ್ದಾರೆ ಆಫ್ಲೈನ್ ಕ್ಲಾಸಸ್ಸಲ್ಲಿ. ಆದರೆ ಈಗ ಸದ್ಯಕ್ಕೆ ಇದು ನನ್ನ ಬಯೋಲ್ಲಿರೋ ಪ್ರಕಾರ, ಅಬೌಟ್ ಸೆಕ್ಷನಲ್ಲಿ ಇರುವಂಥ ಪ್ರಕಾರ ಇದು ಸಿಚುವೇಟೆಡ್ ಆಗಿರುವಂಥದ್ದು ಮುಧೋಳಲ್ಲಿ. ಬಟ್ ಸಾಕಷ್ಟು ಸ್ಕೂಲ್ಗಳು ಮಾರ್ನಿಂಗ್ ಸ್ಟಡಿ ಅವರ್ ಮತ್ತು ಈವ್ನಿಂಗ್ ಸ್ಟಡಿ ಅವರ್ಗಳನ್ನು ಮಾರ್ನಿಂಗ್ ಸ್ಟಡಿ ಅವರ್ ಮಾಡ್ತಾರೆ ಮತ್ತು ಈವ್ನಿಂಗ್ ಸ್ಟಡಿ ಅವರ್ಗಳನ್ನು ಕೂಡ ಮಾಡೋದ್ರಿಂದ ಮಕ್ಕಳಿಗೆ ಬರೋದಕ್ಕೆ ಚಾನ್ಸ್ ಇರೋದಿಲ್ಲ. ಆದರೂ ಕೂಡ ನಾವು ಕಲ್ಪವೃಕ್ಷ ಕ್ಲಾಸಸ್ಸಿಂದ ಯಾವುದೇ ಆ್ಯಕ್ಟಿವಿಟಿಯನ್ನು ಸ್ಟಾಪ್ ಮಾಡಿಲ್ಲ. ನಾವು ಕಂಪ್ಲೀಟಾಗಿ ಆನ್ಲೈನ್ಗೆ ಶಿಫ್ಟ್ ಆಗಿದ್ದೇವೆ. ಹೌದಾ? ಆನ್ಲೈನಲ್ಲೇ ಶಿಫ್ಟ್ ಆಗಿ ಈಗ ಸದ್ಯಕ್ಕೆ SSLC ಮಕ್ಕಳೇನಿದ್ದಾರೆ, ಆ SSLC ಮಕ್ಕಳಿಗೆ ಸ್ಪೆಷಲಿ ಮೆಥಮೆಟಿಕ್ಸ್ ತುಂಬ ಟಫ್ ಆಗ್ತಾ ಇತ್ತು ಅಂತ ಹೇಳಿ ಅವ್ರು ಹೇಳ್ತಾ ಇದ್ದರು. ಸೊ ಅವ್ರಿಗೋಸ್ಕರ ನಾವು ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ. ಇದು ಕಲ್ಪವೃಕ್ಷ ಕ್ಲಾಸಸ್ ಬಗ್ಗೆ ಇಂಟ್ರೊಡಕ್ಷನ್. ಯಾಕಂದರೆ ಇಲ್ಲಿವರೆಗೂ ನಾನು ಕಲ್ಪವೃಕ್ಷ ಕ್ಲಾಸಸ್ ಬಗ್ಗೆ ಏನೇ ಮಾತಾಡೋದಿದ್ದರು ಆಫ್ಲೈನ್ ಕ್ಲಾಸಸ್ಸಲ್ಲಿ ಮಾತಾಡ್ತಾ ಇದ್ದೆ. ಬಟ್ ಆನ್ಲೈನ್ ಕ್ಲಾಸಸ್ಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್. ನೀವು ನೆನಪಲ್ಲಿಡಿ, ಒಂದು ವೇಳೆ ನೀವೇನಾದರೂ ಡೆಡಿಕೇಟೆಡ್ ಆಗಿದ್ದರೆ, ಹೌದಾ, ಡೆಡಿಕೇಟೆಡ್ ಇರುವಂಥದ್ದು ತುಂಬ ಇಂಪಾರ್ಟೆಂಟ್. ನೀವೇನಾದರೂ ಡೆಡಿಕೇಟೆಡ್ ಇಲ್ಲ ಅಂದರೆ ಆನ್ಲೈನ್ ಕ್ಲಾಸಸ್ಗಳು ವರ್ಕ್ ಆಗೋದಿಲ್ಲ. ನೀವು ತುಂಬ ಡೆಡಿಕೇಟೆಡ್ ಆಗಿದ್ದರೆ ಡೆಫಿನೆಟ್ಲಿ ಆನ್ಲೈನ್ ಕ್ಲಾಸಸ್ಗಳು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆಲ್ ರೈಟ್, ಮೇನ್ ಟಾಪಿಕ್ಗೆ ಬಂದುಬಿಡ್ತೀನಿ. SSLC ಏನು ಮ್ಯಾಥ್ಸ್ ಇದೆಯಲ್ಲ, ಈಗ ಸದ್ಯಕ್ಕೆ SSLC ಮ್ಯಾಥ್ಸ್ ಎಕ್ಸಾಮನ್ನು ಬರೆಯೋಕ್ಕೆ ಹೊರಟಿದ್ದಾರೆ ನೀವು ಬೋರ್ಡ್ ಎಕ್ಸಾಮಲ್ಲಿ, ಅದರಲ್ಲಿ ನಾನು 3 ಲೆವೆಲ್ ವೀಡಿಯೋಗಳನ್ನು ಮಾಡಿದ್ದೇನೆ. ಸೊ ಒಂದನೇ ಟೈಪ್ ಆಫ್ ವೀಡಿಯೋ ಏನಂದರೆ ಶೋರ್ ಶಾರ್ಟ್ ಕ್ವಶನ್ಸ್ ಅಂತ ಇದೆ. ಶೋರ್ ಶಾರ್ಟ್ ಕ್ವಶನ್ಸ್ ಅಂದರೆ ಅವೇ ಬಾರಿ ಬಾರಿ ರಿಪೀಟ್ ಆಗುತ್ತೆ ಕ್ವಶನ್ ಪೇಪರಿಂದ. ಸಾಕಷ್ಟು ಕ್ವಶನ್ ಪೇಪರ್ಗಳಿಂದ ಚಾಪ್ಟರ್ ವೈಸ್ ಮಾಡಿದ್ದೇನೆ ಇದನ್ನು ನಾನು. ಸೊ ಚಾಪ್ಟರ್ ವೈಸ್ ಶೋರ್ ಶಾರ್ಟ್ ಕ್ವಶನ್ಸ್ಗಳು, ಸೊ ಆರ್ಥಮೆಟಿಕ್ ಪ್ರೋಗ್ರೆಷನ್, ಕ್ವಾಡ್ರಾಟಿಕ್ ಈಕ್ವೇಷನ್ಸ್, ಲೀನಿಯರ್ ಈಕ್ವೇಷನ್ ಇನ್ ಟೂ ವೇರಿಯಬಲ್ಸ್, ಆಮೇಲೆ ಸ್ಟ್ಯಾಟಿಸ್ಟಿಕ್ಸ್, ಟ್ರ್ಯಾಂಗಲ್. ಸೊ ಈ ರೀತಿಯಾಗಿ ಸಾಕಷ್ಟು ಚಾಪ್ಟರ್ಸ್ಗಳನ್ನು ತಗೊಂಡು ಶೋರ್ ಶಾರ್ಟ್ ಕ್ವಶನ್ಸ್ ಅಂತ ಮಾಡಿದ್ದೀನಿ. ಅದೊಂದು ಪ್ಲೇಲಿಸ್ಟ್ ಸಿಗುತ್ತೆ. ನಿಮಗೇನಾದರೂ ಕಂಪ್ಲೀಟ್ ಡೀಟೇಲ್ ಬೇಕಾಗಿದ್ದರೆ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ನೋಡ್ಬೋದು. ಸೊ ಇದು ಒಂದನೇದಾಯಿತು. ನೆಕ್ಸ್ಟ್ ಇನ್ನು ಎರಡನೇದೇನಿದೆಯಲ್ಲ, ಅದನ್ನು MCQs, SSLC MCQs ಫ್ರಮ್ ಕ್ವಶನ್ ಪೇಪರ್ಸ್, SSLC 1 ಮಾರ್ಕ್ ಕ್ವಶನ್ಸ್ ಫ್ರಮ್ ಕ್ವಶನ್ ಪೇಪರ್ಸ್, 2 ಮಾರ್ಕ್ ಕ್ವಶನ್ಸ್ ಫ್ರಮ್ ಕ್ವಶನ್ ಪೇಪರ್ಸ್, 3 ಮಾರ್ಕ್, 4 ಮಾರ್ಕ್ ಅಂಥೇಳಿ ಎರಡನೇ ಸೀರೀಸನ್ನು ಮಾಡಿದ್ದೇನೆ. ಇದನ್ನೂ ಕೂಡ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ಈ ಕೂಡ ತೋರಿಸ್ತೇನೆ ನಿಮಗೆ ಏನೇನಿದೆ ಅಂಥೇಳಿ. ಇನ್ನು ಮೂರನೇ ಥರ ವಿಡಿಯೋ ಇದೆಯಲ್ಲ, ಅದೇನಿದೆ ಅಂದರೆ SSLC ಮ್ಯಾಥ್ಸ್ ಪಾಸಿಂಗ್ ಪ್ಯಾಕೇಜ್. SSLC ಮ್ಯಾಥ್ಸ್ ಪಾಸಿಂಗ್ ಪ್ಯಾಕೇಜ್. ಆಲ್ ರೈಟ್. ಸೊ ಈ ಪಾಸಿಂಗ್ ಪ್ಯಾಕೇಜನ್ನ ನೋಡ್ಬೇಕು ಯಾರು ಗೊತ್ತಾ? ಯಾರು ನೋಡ್ಬೇಕಂದ್ರೆ, ಯಾರಿಗೆ ಟೋಟಲ್ ಆಗಿ ಕಾನ್ಫಿಡೆನ್ಸ್ ಇಲ್ಲ, ಒಟ್ಟಿನಲ್ಲಿ ನನಗೆ ಆಗೋದೇ ಇಲ್ಲ ಸರ್, ಏನು ನೋಡೋಕ್ಕಾಗೋದಿಲ್ಲ, ಇಷ್ಟು ನೋಡಿದ್ರೆ ಇಷ್ಟು ಬರೆದ್ರೆ ನಾನು 40-50 ಮಾರ್ಕನ್ನು ತೆಗಿಬೇಕು, ಕಾನ್ಫಿಡೆನ್ಸ್ ಯಾರ ಹತ್ರ ಇಲ್ಲ, ಕಡಿಮೆ ಇದೆ, ಐ ಮೀನ್ ಇಟ್ಸ್ ಲೋ. ಸೊ ಯು ಹ್ಯಾವ್ ಟು ಲುಕ್ ಎಟ್ ದಿಸ್ SSLC ಮ್ಯಾಥ್ಸ್ ಪಾಸಿಂಗ್ ಪ್ಯಾಕೇಜ್. ಇನ್ನು ಯಾರು ಕಂಪ್ಲೀಟಾಗಿ ಪ್ರಿಪ್ರೇಷನನ್ನು ಮುಗಿಸಿದಾರ, ಪ್ರಿಪ್ರೇಷನ್ ಈಸ್ ಡನ್ ಆ್ಯಂಡ್ ಡಸ್ಟೆಡ್, ಪ್ರಿಪ್ರೇಷನ್ನ ಆಲ್ರೆಡಿ ನಾನು ಮುಗಿಸಿದ್ದೀನಿ ಸರ್, ಎಲ್ಲ ಮುಗಿದೋಗಿದೆ ಅಂದರೆ ನೀವು ಪಾಸಿಂಗ್ ಪ್ಯಾಕೇಜನ್ನು ನೋಡಿ. ಡೆಫಿನೆಟ್ಲಿ ಪಾಸಿಂಗ್ ಪ್ಯಾಕೇಜ್ ಅಂದ ತಕ್ಷಣ ಕೇವಲ 28 ಮಾರ್ಕ್ಸ್ ಪಡೆಯುವಂಥದ್ದಲ್ಲ, ನಾನು 40-50 ಮಾರ್ಕ್ 80ಕ್ಕೆ ಸೊ ಬರುವಂಥ ಪಾಸಿಂಗ್ ಪ್ಯಾಕೇಜನ್ನು ಮಾಡಿದ್ದೇನೆ 1 ಬೈ 1. ಇವತ್ತು Day 1 ಆಯಿತು ಪಾಸಿಂಗ್ ಪ್ಯಾಕೇಜಲ್ಲಿ, ಅದೇ ರೀತಿಯಾಗಿ Day 2, Day 3 ಅಂತ ಕೂಡ ಅದು ಚಾಪ್ಟರ್ ವೈಸ್. ಮತ್ತು ಈ ಪಾಸಿಂಗ್ ಪ್ಯಾಕೇಜನ್ನು ಕೂಡ ನಾನು ಏನು ಮಾಡಿದ್ದೀನಿ, ಚಾಪ್ಟರ್ ವೈಸೇ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಈ 3 ಲೆವೆಲ್ ವೀಡಿಯೋಸ್ ಇದೆ. ಸೊ ಮತ್ತೆ ರಿವೈಸ್ ಮಾಡಬೇಕಂದ್ರೆ ಇದು ಶೋರ್ ಶಾರ್ಟ್ ಕ್ವಶನ್ಸ್, ಇನ್ನೊಂದು ಕ್ವಶನ್ ಪೇಪರಿಂದ 5 ಕ್ವಶನ್ ಪೇಪರಿಂದ ಡೈರೆಕ್ಟಾಗಿ ಕ್ವಶನ್ಸ್ಗಳನ್ನು ಪಿಕ್ ಮಾಡಿದ್ದೇನೆ. ನೆಕ್ಸ್ಟ್ ಇನ್ನೊಂದು SSLC ಮ್ಯಾಥ್ಸ್ ಪಾಸಿಂಗ್ ಪ್ಯಾಕೇಜ್ ಅಂಥೇಳಿ ನಿಮಗೆ ಇಲ್ಲಿ ನಾನು ಇದರಲ್ಲಿ ತೋರಿಸ್ತೀನಿ. ಬೇಕಾದರೆ ಇದೇನು ಯೂಟ್ಯೂಬ್ ನಮ್ಮ ಚಾನಲ್ ಇದೆಯಲ್ಲ, ಈ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು ನೀವು. ನೀವು ಪ್ಲೇಲಿಸ್ಟಿಗೆ ಹೋಗಿದ್ದೆ ಆದರೆ ಇಲ್ಲಿ ಸಿಗುತ್ತೆ ನೋಡಿ, ಪ್ಲೇಲಿಸ್ಟಲ್ಲಿ ನಿಮಗೆ ಸಾಕಷ್ಟು ವಿಷಯಗಳು ಸಿಗ್ತವೆ. ಇಲ್ಲಿ ಏನೇನಿದೆ ನೋಡಿ, ಇಲ್ಲಿ ಪ್ಲೇಲಿಸ್ಟಲ್ಲಿ ಈ ರೀತಿಯಾಗಿ ವಿಷಯಗಳು ಸಿಗ್ತಿದ್ದಾವೆ. ಇಲ್ಲಿ ನೋಡಿ, SSLC ಮ್ಯಾಥ್ಸ್ 4 ಮಾರ್ಕ್ಸ್, SSLC ಮ್ಯಾಥ್ಸ್ ಪಾಸಿಂಗ್ ಪ್ಯಾಕೇಜ್, ಗೈಡೆನ್ಸ್ ಫಾರ್ SSLC ಬೋರ್ಡ್ ಎಕ್ಸಾಮ್, SSLC ಮ್ಯಾಥ್ಸ್ MCQ. ಸೊ ಈ ರೀತಿಯಾಗಿರುವಂಥ ಸಾಕಷ್ಟು ವಿಡಿಯೋಗಳು ನಿಮಗೆ ಇಲ್ಲಿ ಸಿಗ್ತವೆ. ಸೊ ಶೋರ್ ಶಾರ್ಟಲ್ಲಿ ನೀವೇನಾದರೂ ಹೋದರೆ ಶೋರ್ ಶಾರ್ಟ್ ಕ್ವಶನ್ಸಲ್ಲಿ ನೋಡಿ, ಇಲ್ಲಿ ತುಂಬ ಕ್ವಶನ್ಸ್ ಇದೆ. Day 5, Day 8, Day 9 ಅಂಥೇಳಿ ಈ ರೀತಿಯಾಗಿ ಹೋಗಿದ್ದೇವೆ. ಸೊ ಆಮೇಲೆ SSLC 1 ಮಾರ್ಕ್ಗೆ ಬಂದರೆ ಕ್ವಶನ್ ಪೇಪರಿಂದ 5 ವಿಡಿಯೋಗಳು ಕಾಣಿಸುತ್ತೆ ನಿಮಗೆ, 1, 2, 3, 4, 5 ಅಂತ ಹೇಳಿ 5 ಕ್ವಶನ್ ಪೇಪರ್ಸಿಂದ ಮಾಡಿರೋದ್ರಿಂದ ನಿಮ್ಗೆ ಆರಾಮಾಗಿ ಗೊತ್ತಾಗ್ಬಿಡುತ್ತೆ ಅದು ಯಾವ ರೀತಿಯಾಗಿ ನೇಚರ್ ಆಫ್ ಕ್ವಶನ್ಸ್ ಇದೆ ಅಂತೇಳಿ. ಆಮೇಲೆ 4 ಮಾರ್ಕ್ ಕ್ವಶನ್ನು ಇದನ್ನು ಅಪ್ಲೋಡ್ ಆಗ್ತಾ ಇದೆ,
ಆಮೇಲೆ ಇದು ಮ್ಯಾಥ್ಸ್ ಒನ್ ಐ ಮೀನ್ ಪಾಸಿಂಗ್ ಪ್ಯಾಕೇಜ್ ನೋಡಿ, ನಾನು ಟಾರ್ಗೆಟ್ ಹೇಳಿದ್ದೀನಿ, ಎಷ್ಟು ಟಾರ್ಗೆಟ್ ಅಂತ ಹೇಳಿದ್ದೀನಿ 40-50, ಇದನ್ನು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ಸೊ ಈ ರೀತಿಯಾಗಿ ಸಾಕಷ್ಟು ನಿಮಗೆ ಪಾಸಿಬಿಲಿಟಿ ಇದೆ ಇಲ್ಲಿ ಓದ್ಕೊಂಡು ನೀವು ಔಟ್ ಆಫ್ ಔಟ್ ತೆಗೆಯುವಂಥ ಚಾನ್ಸಸ್. ನಮ್ಮ ಟಾರ್ಗೆಟ್ ಯಾರಿಗೆ ಕಾನ್ಫಿಡೆನ್ಸ್ ಇಲ್ಲ, ಯಾರಿಗೆ ಲೋ ಕಾನ್ಫಿಡೆನ್ಸ್ ಇದೆ, ಐ ಮೀನ್ ನಾನು ಮ್ಯಾಥ್ಸ್ ಮಾಡೋಕ್ಕಾಗೋದಿಲ್ಲ ಸರ್ ಅಂತ ಅನ್ನೋರಿಗೆ 40-50 ಬರ್ಸೋದು ನಮ್ಮ ಟಾರ್ಗೆಟ್ 80. ಸೊ ಇದು ಫಸ್ಟ್ ಟೈಪ್ ಆಫ್ ಸ್ಟೂಡೆಂಟ್ಸ್ಗೆ ಇದು. ಅಂದರೆ ಯಾರು ಸರ್ ನನಗೆ ಮಾಡೋಕ್ಕಾಗ್ತಾ ಇಲ್ಲ ದಯವಿಟ್ಟು ಹೇಳ್ಕೊಡಿ ಅನ್ನೋರಿಗೆ. ಇನ್ನು ಸೆಕೆಂಡ್ ಟೈಪ್ ಆಫ್ ಸ್ಟೂಡೆಂಟ್ಸ್ ಯಾರು ಓದಿದ್ದೀರಾ ಅವ್ರಿಗೆ 80/80 ಮಾಡುವಂಥ ಪಾಸಿಬಿಲಿಟಿ ಈ ಚಾನಲಲ್ಲಿ ಇದೆ. ಸೊ ಅದಕ್ಕೋಸ್ಕರ ಈ ಕಲ್ಪವೃಕ್ಷ ಕ್ಲಾಸಸ್ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡ್ತಾ ಇರಿ. ಡೆಫಿನೆಟ್ಲಿ ಐ ಪ್ರಾಮಿಸ್ ಯು ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ವಾಟ್ ಎವರ್ ಯುವರ್ ಡಿಸೈರ್ಸ್. ಒಂದು ವೇಳೆ ನಿಮ್ಮ ಡಿಸೈರ್ ಇದಿದ್ರೆ, ನಿಮ್ಮ ಟಾರ್ಗೆಟ್ ಇದಿದ್ರೆ ಇದು ಕೂಡ ಅಚೀವ್ ಆಗುತ್ತೆ. ಡೆಫಿನೆಟ್ಲಿ ಈ ಟಾರ್ಗೆಟ್ಗೋಸ್ಕರ ಮಾತ್ರ ನಾವು ಹಾರ್ಡ್ ವರ್ಕನ್ನು ಕೂಡ ಮಾಡ್ತಾ ಇದ್ದೀವಿ. ಆಲ್ ರೈಟ್ ದನ್. ಸೊ ನಿಮಗೆ ಈ ಚಾನಲ್ ಲೈಕ್ ಆಗ್ತಾ ಇದ್ದರೆ, ಇಲ್ಲಿ ಬರುವಂಥ ಎಲ್ಲ ವೀಡಿಯೋಗಳು ಲೈಕ್ ಆಗ್ತಾ ಇದ್ದರೆ, ಸೊ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್. ಯಾಕಂದರೆ ನೀವೇ, ನಿಮ್ಮ ಸಬ್ಸ್ಕ್ರಿಪ್ಷನ್ನೇ ನಮಗೆ ಮೋಟಿವೇಶನ್ ಇದ್ದಂಗೆ. ಸೊ ಸಬ್ಸ್ಕ್ರೈಬ್ ಟು ದ ಚಾನಲ್ ಆ್ಯಂಡ್ ನಿಮ್ಗೆ ಏನಾದರೂ ಬೇಕಾಗಿದ್ದರೆ ಕಮೆಂಟ್ ಮಾಡಿ. ಏನು ಕಮೆಂಟ್ ಮಾಡಿದರೆ ಅದ್ರ ಪ್ರಕಾರ ವೀಡಿಯೋಗಳನ್ನು ಕೂಡ ನಾವು ಮಾಡ್ತಾ ಇರ್ತೀವಿ. ಆಲ್ ರೈಟ್ ದನ್, ಥ್ಯಾಂಕ್ ಯು ವೆರಿ ಮಚ್, ಹ್ಯಾವ್ ಎ ಗುಡ್ ಡೇ ಆ್ಯಂಡ್ ಬಾಯ್.